ಚಂದ್ರಮ್ಮ ವಾಹಿನಿಯ ಎಲ್ಲ ಸದಸ್ಯರಿಗೂ ಬಂಧುಗಳಿಗೂ ನಮಸ್ಕಾರ. ನನ್ನ ಹೆಸರು ನಾಗುರುಮೂರ್ತಿ ಅಂತ. ನಾನು ಚಂದ್ರಮ್ಮ ವಾಹಿನಿಯ ನೇಪಥ್ಯದಲ್ಲಿ ಇರುವಂಥ ಒಂದು ವ್ಯಕ್ತಿ. ನನ್ನ ಜೊತೆಗೆ ಎನ್ ಕೆ ಇಬ್ಬಿನಿ ಅನ್ನೋರಿದ್ದಾರೆ, ನಮಗೆ ಮಾರ್ಗದರ್ಶಕರಾಗಿ ಪ್ರೊಫೆಸರ್ ಮಾಲಗತ್ತಿ ಸರ್ ಅವರಿದ್ದಾರೆ, ಅರವಿಂದ್ ಮಾಲಗತ್ತಿ ಸರ್ ಅವರು. ನಮ್ಮ ಕಾರ್ಯಕ್ರಮಗಳಲ್ಲಿ ನಾವು ಬಹಳ ದಿವಸ ಆಯಿತು ನಿಮ್ಮ ಮುಂದಕ್ಕೆ ಬಂದು, ಈಗ ಒಂದು ಹೊಸ ಕಾರ್ಯಕ್ರಮ ಮಾಡುವ ಉದ್ದೇಶದಿಂದ ನಾವು ಈಗ ನಿಮ್ಮ ಮುಂದೆ ಬರಬೇಕಾಯಿತು. ನಮ್ಮ ಚಂದ್ರಮ ವಾಹಿನಿಯಲ್ಲಿ ಬಹಳ ವಿಭಿನ್ನವಾದಂಥ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ ಅಂತ ನಮ್ಮ ಬಳಗದಲ್ಲಿರುವಂಥ ಎಲ್ಲ ಹಿರಿಯರು ಹೇಳ್ತಾ ಇರ್ತಾರೆ. ಆ ಉತ್ತೇಜನದಿಂದ ನಾವು ಇದನ್ನು ಮುಂದುವರಿಸ್ತಾ ಇದ್ದೀವಿ. ಈಗಾಗಲೇ ಚಂದ್ರಮ ವಾರದ ವೃತ್ತಿ ಅನ್ನೋ ಕಾರ್ಯಕ್ರಮ ಚಾಲು ಆಗ್ತಾ ಇದೆ. ಅದು ಇವತ್ತು 43ನೇ ವಾರವಾಗಿ ಮುಂದೆ ಸಾಗ್ತಾ ಇದೆ. ನಮ್ಮ ನಾಡಿನ ಹಿರಿಯ ಕವಿ ನಾಡೋಜ ದಲಿತ ಕವಿ ಸಿದ್ಧಲಿಂಗಯ್ಯ ಅವರ ಒಂದು ವಾರ ಅಥವಾ ಅವರ ಬದುಕು ಬರಹದ ಒಂದು ಸಂಚಿಕೆಯಾಗಿದೆ. ನಾವು ಸುಮಾರು ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳನ್ನು ನಮ್ಮ ಚಂದ್ರಮ ಬಳಗದಲ್ಲಿ ಹಮ್ಮಿಕೊಳ್ತಾ ಇದ್ವಿ. ಹಿಂದೆ ಒಂದು ಜಾಲತಾಣ ಕವಿಗಾಯನ ಅನ್ನೋ ಒಂದು ಕಾರ್ಯಕ್ರಮ ಮಾಡಿದ್ವಿ. ಅದು ಬಹಳ ವಿಭಿನ್ನವಾಗಿತ್ತು, ಒಳ್ಳೆಯ ಹೆಸರಾಯಿತು. ಮತ್ತು ಅದರಲ್ಲಿ ಬಂದ ಹಾಡುಗಳನ್ನೆಲ್ಲ ಅಕಾಡೆಮಿಯಲ್ಲಿ ಒಂದು ಕ್ಯಾಸೆಟ್ಟಾಗಿ ಕೂಡ ಮಾಡಿದ್ವಿ. ಸುಮಾರು 28-25 ಹಾಡುಗಳನ್ನು ನಾವು ರೆಕಾರ್ಡ್ ಮಾಡಿದ್ವಿ ಅವಾಗ. ಆ ಕಾರ್ಯಕ್ರಮ ಕೂಡ ಈಗ ಮರುಪ್ರಸಾರ ಆಗ್ತಾ ಇದೆ. ಈಗ ನಿನ್ನೆ ಮಾರ್ಗದರ್ಶಕರಾದಂಥ ಮಾಲಗತ್ತಿ ಸರ್ ಅವರೊಟ್ಟಿಗೆ ನಾವು ಇಬ್ಬಿನಿ ಮಂಜುನಾಥ್ ನಾವು ಮಾತಾಡುವಾಗ, ಈ ಕೊರೋನಾ ದುತ್ತನೆ ನಾವು ಮನೆಯಲ್ಲೆಲ್ಲ ಉಳ್ಕೊಳ್ಳೋ ಹಂಗೆ ಸಂದರ್ಭ ಒದಗಿ ಬಂದಿದೆ. ಹೀಗೆ ಇರುವಾಗ ಏನು ಬೇರೆ ಏನಾದರೂ ಮಾಡ್ಬೋದು ಯೋಚನೆ ಮಾಡಿ ಅಂತ ಅವರೇ ಒಂದು ಮಾರ್ಗದರ್ಶನ ಕೊಟ್ಟರು. ಈ ಕೊರೋನಾ ಕಾವ್ಯ ಮದ್ದು ಅನ್ನುವಂಥ ಒಂದು ಶೀರ್ಷಿಕೆಯಡಿಯಲ್ಲಿ ನಾವು ಅದಕ್ಕೆ ಸಂಬಂಧಪಟ್ಟಂಥ ಕವಿತೆಗಳನ್ನು ಬರೆದು ವಾಚನ ಮಾಡಿ ಈ ರೀತಿ ವಿಡಿಯೋ ಮಾಡಿ ನೀವು ನಿಮ್ಮ ವಾಟ್ಸಪ್ ತಗೊಂಡು ಅದಕ್ಕೆ ಟೈಟ್ಲೆಲ್ಲ ಮಾಡಿ ಪ್ರಸಾರ ಮಾಡೋ ಹಾಗೆ ಮಾಡಿ ಅಂತ ಹೇಳಿದ್ದಾರೆ. ನಾವೀಗ ಒಂದು ಪೋಸ್ಟರ್ ಹಾಕ್ತೀವಿ, ಆ ಪೋಸ್ಟಲ್ಲಿ ಕೆಳಗೆ 2 ನಂಬರ್ ಇದೆ, ನಂದು ಇಬ್ಬನಿ ಅವ್ರದ್ದು. ಅದಕ್ಕೆ ಕಳಿಸ್ಕೊಟ್ರೆ ನಾವು ಅದಕ್ಕೆ ನಿಮ್ಮ ಹೆಸರು ಮತ್ತು ನಿಮ್ಮ ಕಾವ್ಯದ ಹೆಸರೆಲ್ಲ ಹಾಕಿ ಲೋಗೋ ಎಲ್ಲ ಹಾಕಿ ವಾಟ್ಸಾಪು ಯೂಟ್ಯೂಬು ಮತ್ತು ಫೇಸ್ಬುಕ್ ಇವುಗಳಲ್ಲಿ ಇದನ್ನು ನಾವು ಪ್ರಸಾರ ಮಾಡಿಕೊಂಡು ಹೋಗೋಣ ಅಂತ ಯೋಚನೆ ಮಾಡಿದ್ದೀವಿ. ಹೀಗಾಗಿ ಈ ಕಾರ್ಯಕ್ರಮ ತಮ್ಮ ಒಂದು ರಚನೆ ಯಾವ ರೀತಿ ಇರಬೇಕು ಅಂದರೆ, ಯಾವುದೇ ಪಕ್ಷಗಳಿಗೆ ಪರವಾಗೋ ವಿರುದ್ಧವಾಗೋ ಇನ್ಯಾರನ್ನೋ ನೋಡಿಸುವಂಗಿರದೆ ಈ ಸಂದಿಗ್ಧವನ್ನು ನಾವು ಎಲ್ಲ ಇಡೀ ಪ್ರಪಂಚಕ್ಕೆ ಒದಗಿ ಬಂದಿರೋ ಒಂದು ಸಂದಿಗ್ಧ ಆಗಿರೋದ್ರಿಂದ ಇದನ್ನು ನಾವು ಯಾವ ರೀತಿ ಎದುರಿಸ್ಬೋದು, ಜಾಗೃತರಾಗ್ಬೋದು ಅನ್ನುವಂಥ ಒಂದು ಜಾಗೃತ ಒಂದು ಭಾವಜಾಲದಲ್ಲಿ ನಾವು ಕಾವ್ಯವನ್ನು ಬರೆದು ವಾಟ್ಸಪ್ ಮೂಲಕ ನಾವು ಈ ಜಾಲ ಕವಿಗಾಯನ ಅಥವಾ ಈ ಒಂದು ಕವಿ ಸಂಗಮದಲ್ಲಿ ನಾವು ಕವಿ ಯಾನವನ್ನು ಮಾಡೋಣ ಅಂತ ಹೇಳ್ತಾ ನಾನೊಂದು ಕವಿತೆಯನ್ನು ಈಗ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ಮೊದಲನೇದಾಗಿ ಪ್ರಾಯೋಗಿಕವಾಗಿ ನಾನು ಸ್ವಲ್ಪ ಉದ್ದವಾದ ಕವಿತೆ, ಇಷ್ಟು ದೊಡ್ಡದಾಗಿ ಉದ್ದವಾಗಿರಬೇಕು ಅಂತೇನಿಲ್ಲ, ತಮಗೆ ಅಂದ ಹಾಗೆ ನೀವು ರಚನೆ ಮಾಡಿ ನಾವು ಇದೊಂದು ಕಾವ್ಯ ಮದ್ದು ಅಂದರೆ ನಮ್ಮ ಇಡೀ ರಾಜ್ಯದ ಜನತೆಗೆ ಯಾವ ರೀತಿ ನಾವು ಜಾಗೃತರಾಗಿ ಇದನ್ನು ಜಾಗೃತಿಯನ್ನು ಮೂಡಿಸ್ಬೋದು ಅನ್ನುವಂಥ ಒಂದು ಇದ್ರೆ ಬಹಳ ಚೆನ್ನಾಗಿರ್ತದೆ. ನಾನೊಂದು ಪ್ರಾಯೋಗಿಕವಾಗಿ ಮುಂದೆ ನಾನು ಇನ್ನೂ ಬೇರೆ ಕವಿತೆಯನ್ನು ಬರೆದು ನಿಮ್ಮ ಜೊತೆಗೆ ಬರ್ತೀನಿ. ಈಗ ಒಂದು ಪ್ರಾಯೋಗಿಕವಾಗಿ ನಾನೊಂದು ಕವಿತೆಯನ್ನು ವಾಚನ ಮಾಡ್ತೀನಿ. ನನ್ನ ಕವಿತೆಯ ಹೆಸರು ಮನುಜನ ಮೌನವನ್ನು ಹುಡುಕುತ್ತಾ. ನನ್ನ ಕಾವ್ಯದ ಶೀರ್ಷಿಕೆ ಮನುಜನ ಮೌನವನ್ನು ಹುಡುಕುತ್ತಾ. ಮನುಜ ನೆನಪಿದ್ದೀನಾ, ನಾನು ಭೂಮಿ. ಮನುಜ ನೆನಪಿದ್ದೀನಾ, ನಾನು ಭೂಮಿ. ನಿನ್ನಂದಿನಿಂದ ನೊಂದು ಬೆಂದು ಬಳಲಿ ಬಿಕ್ಕುತ್ತಿರುವ ಬೇಗುದಿ ನಾನು. ಎಲ್ಲ ಜೀವರಾಶಿಗಳಿಗೂ ಆಧಾರವಾಗಿದ್ದು ನಿನ್ನ ಶೋಷಣೆಗಳಿಂದ ನಲುಗಿ ನಿಸ್ಪೃಹವಾಗಿರುವ ಸಜೀವ ಶವ ನಾನು. ತುಂಬಾ ಆಲಸ್ಯವಾಗಿದ್ದರೂ ನಿನ್ನೊಂದಿಗೆ ಮಾತನಾಡಲೇಬೇಕಿದೆ. ದಿನಕ್ಕೆ ನನ್ನನ್ನು ನಾನೊಂದು ಸುತ್ತು ಸುತ್ತಿ 355
ಸುತ್ತುಗಳೊಂದಿಗೆ ಸೂರ್ಯನನ್ನೊಂದು ವರ್ಷದ ಸುತ್ತ ಸುತ್ತಿ ನಿನಗೆ ಹಿತವಾದ ಹವಾಮಾನ ಋತುಗಳನ್ನು ಒದಗಿಸಲು ಸುತ್ತಿ ಸುತ್ತಿ ಸಾಕಾಗಿದೆ ನನಗೆ. ನಾನು ಈ ಚಹರೆಗೆ ಬರಲು ತುಂಬಾ ಬೆವರಿಳಿಸಿದ್ದೇನೆ, ಮಹಾಜ್ವಾಲೆಯಲ್ಲಿ ಮೈ ತೊಳೆದುಕೊಂಡಿದ್ದೇನೆ, ಏಳೇಳು ಸಾಗರ ಏಳೇಳು ಭೂಖಂಡಗಳನ್ನೊತ್ತು ನಡೆದು ನಡೆದು ಸೋತಿದ್ದೇನೆ. ಸಕಲ ಜೀವರಾಶಿಗಳನ್ನೆತ್ತ ನನಗೆ ನಿನ್ನೆತ್ತಂದಿನಿಂದ ನಿತ್ಯ ನೋವು ಬಾಧೆಗಳ ಹೆರಿಗೆ ಸಂಕಟದಲ್ಲಿ ಪರಿತಪಿಸುತ್ತಿದ್ದೇನೆ. ಜನ್ಮ ಕೊಟ್ಟು ಲಾಲಿಸಿ ಮುದ್ದಿಸಿ ಪ್ರೀತಿಸಿ ಮಗ ದೊಡ್ಡ ವ್ಯಕ್ತಿಯಾಗಬೇಕೆಂದುಕೊಂಡು ಕನಸು ಕಂಡವಳನ್ನೇ ಅನಾಥಾಲಯಗಳಲ್ಲಿ ಬಿಟ್ಟು ಸತ್ತಾಗ ನಿನ್ನ ನಿರ್ಜೀವ ನೋಟುಕಟ್ಟಿನ ಮೇಲೆ ಸಂತಾಪ ಸಂದೇಶವಿಟ್ಟು ಕಳಿಸುವೆ. ಜೊತೆಯಲ್ಲೇ ಇದ್ದರೆ ಹೆಂಡತಿ ಮಕ್ಕಳ ಮತ್ತಲ್ಲೇ ಇದ್ದು ಬಿಡುವೆ. ಮನುಜ, ನೀನು ಮಾತಿನ ಮೋಡಿಗಾರ, ಜಾದೂಗಾರ. ನನ್ನನ್ನು ಧರಣಿದೇವಿ ಎಂದೆ, ಭೂಮಾತೆ ಎಂದೆ. ಮಹಾವಿಷ್ಣುವಿನ ದಶಾವತಾರಗಳ ಕತೆ ಕಟ್ಟುವಾಗ ಮೂರನೇ ವರಹಾವತಾರ ಗರಿಮೆ ಹೆಚ್ಚಿಸಲು ಹಿರಣ್ಯಾಕ್ಷ ಅವರಿಬ್ಬರ ನಡುವೆ ನನ್ನನ್ನು ಪ್ಲೇಬಾಲ್ ಮಾಡಿಟ್ಟೆ. ಐದನೇ ವಾಮನ ಅವತಾರದಲ್ಲಿ ನನ್ನ ನತ್ತಿಯ ಮೇಲೆ ಅವನ ಪಾದವನ್ನಿಟ್ಟು ತುಳಿಸಿದೆ. ಮನುಜ, ಆಲಿಸುತ್ತಿದ್ದೀಯಾ? ನೀನು ಎಲ್ಲಿಗೋದರೂ ನಿನ್ನ ಕಾಲಿನ ಬುಡದಲ್ಲೇ ಇರುವೆ. ನೀನು ಆಗಸದೆತ್ತರ ಏರುವೆ. ಅಲ್ಲಿ ಶಶಿ ತಾರೆಗಳನ್ನು ಆವರಿಸುವೆ. ಸಣ್ಣ ಗಾಯಕ್ಕೂ ಬೆದರುವ ನೀನು ನನ್ನೊಡಲು ಬಗೆದು ನೆಲ ಜಲ ಶಿಲೆ ಚಿನ್ನ ವಜ್ರಾದಿ ಖನಿಜಗಳನ್ನೆಲ್ಲ ದೋಚಿ ದುಡ್ಡು ಮಾಡಿಕೊಳ್ಳುತ್ತಿರುವೆ. ನನ್ನಲ್ಲಿಯೇ ಇದ್ದುಕೊಂಡು ಆ ಲೋಕ ಈ ಲೋಕ ಎಲ್ಲ ಲೋಕಗಳನ್ನು ಸೃಷ್ಟಿಸಿಕೊಳ್ಳುತ್ತಿರುವೆ. ನಿನಗೆ ಅಪರೂಪದ ಜೀವರತ್ನವಲ್ಲವೇ ನಾನು? ನಿನ್ನೆಲ್ಲದಕ್ಕೂ ಎಲ್ಲವೂ ಆಗಿರುವ ನನ್ನನ್ನೇ ಮರೆತಿದ್ದೀಯಲ್ಲ ನೀನು. ಜೀವಕುಲದಲ್ಲೇ ಚತುರ ನೀನು ಮನುಜ, ಆ ಅರಿವೇ ಹರಿವಾಗಿ ಮನೆ ಮುಳುಗಿಸಿತೆ. ಆ ಅರಿವೇ ನಾನು ಎಂಬ ಉಂಬತನಕ್ಕೆ ಮೆಟ್ಟಿಲಾಯಿತೆ. ಜಗವೆಲ್ಲ ಸ್ವಾರ್ಥದಿಂದ ತುಳುಕಿ ಕಡೆಗೆ ಅದು ನನ್ನನ್ನೇ ಕಬಳಿಸುತ್ತಿದೆಯಾ? ಮನುಜ, ತೊಗಲು ಕಿವಿಗಳಿಂದಲ್ಲ, ಚರ್ಮದ ಕಣ್ಣುಗಳಿಂದಷ್ಟೇ ಅಲ್ಲ, ಕಣ ಕಣವು ತೆರೆದು ಆಲಿಸು. ನನ್ನೊಡೆಯ ಸೂರ್ಯ ಏನು ಹೇಗೆ ಇರಬೇಕೆಂದರೆ ಹಾಗಿದ್ದೇನೆ ನಾನು. ನಿಮಗೆ ಧಾತು ದ್ರವ್ಯವಾಗಬೇಕೆಂದು ಪ್ರಯೋಗಗಳಕ್ಕೊಳಪಟ್ಟು ಅಂತರಂಗವನ್ನೇ ಅನ್ನವಾಗಿಸಿಕೊಂಡೆ. ನೀ ಮಾಡಿದ ಗಬ್ಬು ಗಚ್ಚುಗಳನ್ನೆಲ್ಲ ಸಹಿಸಿಕೊಂಡೆ. ಇವೆಲ್ಲ ಸಹಿಸುವುದು ಎಂದರೆ ಅದೆಷ್ಟು ಯಾತನೆ ಗೊತ್ತೇ ನಿನಗೆ? ನೀನು ನಾಶವಾಗಿಸಿದ ಮರ ಕಾಡು ನಿರ್ಮಿಸಿದ ಕಾಂಕ್ರೀಟ್ ಕಾಡಿನಿಂದ ಇನ್ಬ್ಯಾಲೆನ್ಸ್ ಆಗಿ ನನ್ನುದರ ಗರ್ಭದಲ್ಲಿ ಭೂಕಂಪನ ಸುನಾಮಿಗಳನ್ನೆದುರಿಸಿದ್ದೇನೆ. ನಿನ್ನ ಹೆಸರು ಹಣ ಶಕ್ತಿ ಶೌರ್ಯ ಪರಾಕ್ರಮ ಪ್ರದರ್ಶನಕ್ಕಾಗಿ ಅದೆಷ್ಟು ಯುದ್ಧಗಳು, ಅಣುಬಾಂಬು ದಾಳಿಗಳು, ಹಲವು ವಿಧದ ಭಯೋವಾರಗಳು. ಇದೀಗ ಹೊಸ ಮಾದರಿಯ COVID-19 ಆಂಟ್ ವೈರಾಣುಗಳು. ನಿನ್ನ ಎಣಗಳನ್ನು ಬಚ್ಚಿಕೊಳ್ಳಲು ಜಾಗ ಇಲ್ಲ. ನನ್ನ ನಾಶವೇ ನಿನ್ನ ಅಭಿವೃದ್ಧಿಗೆ ಭೂಷಣವೇ? ಹೇ ಮನುಜ, ಮಾನವ ಮೃಗವೇ, ನಿಲ್ಲು. ಏನಂದೆ ನಾನು ಮೃಗ? ಆ ಮೃಗಗಳು ನಿನ್ನಷ್ಟು ದುಷ್ಟ ದುರ್ಮಾರ್ಗ ಸ್ವಾರ್ಥಪರವಲ್ಲ. ಮನುಜ, ಏನು ಹೇಳಿದರೂ ಅರ್ಥವಾಗುತ್ತಿಲ್ಲ. ಸಮಾನತೆಯ ಸತ್ವಗಳಾದ ಸಂವಿಧಾನ ಅರ್ಥವಾಗಿಲ್ಲ. ಭಗವದ್ಗೀತೆ ಬೈಬಲ್ ಕುರಾನುಗಳ ಸಾರ ಗೊತ್ತಾಗುತ್ತಿಲ್ಲ. ಅಂದ ಮಾತ್ರಕ್ಕೆ ಅದು ಬರೆದವರ ತಪ್ಪಲ್ಲ. ಮನುಜ, ಇಡೀ ಈ ಭೂಮಂಡಲದ ಮೇಲಿನ ಎಲ್ಲದರ ವರ್ತನೆಗಳಿಗಿಂತ ನಿನ್ನ ವರ್ತನೆ ಇಷ್ಟವಾಗಿಲ್ಲ ನನಗೆ. ನಿನ್ನ ವರ್ತನೆ
ಇಷ್ಟವಾಗಿಲ್ಲ. ನಮಸ್ಕಾರ.